ಏನು ರಾಜ್ಯದ ರಾಜಕೀಯ ಭವಿಷ್ಯಕ್ಕೂ ಬಂದ್ರೆ ಪ್ರತಿಯೊಬ್ಬ ರಾಜಕಾರಣಿಗಳಿಗೂ ಕೂಡ ತಾವು ಅಂದರೆ ಅಚ್ಚುಮೆಚ್ಚು ಬಹಳ ಗೌರವ ಎಲ್ರಿಗೂ ಕೂಡ ರಾಜ್ಯ ರಾಜಕೀಯದ ಭವಿಷ್ಯವನ್ನ ನೋಡಬೇಕಾಗುತ್ತೆ ಯಾಕೆಂದರೆ ಇವತ್ತು ಜನ ಬೆಲೆ ಏರಿಕೆ ಇರಬಹುದು ತತ್ತರಿಸ ಹೋಗ್ತಿದ್ದಾರೆ ಅನೇಕ ವಿಚಾರಗಳಿಂದ ಪ್ರೈಸ್ ಹೈಕ್ ಇನ್ನೂ ಆಹಾರದಂತೂ ಪ್ರತಿಯೊಂದು ವಸ್ತುವಿನ ಬೆಲೆನೂ ಜಾಸ್ತಿ ಆಗಿ ಹೋಗಿದೆ ಪೆಟ್ರೋಲ್ ಡೀಸೆಲ್ ಬೆಲೆಯಿಂದ ಪ್ರತಿಯೊಂದು ವಸ್ತು ನೀವು ಹೇಳ್ತಾ ಇದ್ರಿ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ ರೈತರು ಆಗ್ತಿಲ್ಲ ಸಾಲ ತೀರ್ಸಕ್ಕಾಗದೆ ಬೆಳೆ ಬೆಳೆದು ಸಾಲ ತೀರ್ಸಕ್ಕಾಗದೆ ಆತ್ಮಹತ್ಯೆಗಳ ಕ್ಷರಣ ಆಗ್ತಾ ಇದ್ದಾರೆ ಅನೇಕ ವಿಚಾರಗಳು ಗಮನಿಸ್ತಾ ಇದ್ದೀವಿ ಇಲ್ಲೊಂದ್ ಕಡೆ ಸರ್ಕಾರ ಅದನ್ನೆಲ್ಲ ನಿಭಾಯಿಸುವಲ್ಲಿ ಎಡವಿದ್ಯೋ ಇಲ್ವೋ ಗೊತ್ತಿಲ್ಲ ಬಟ್ ಬರುವಂತಹ ವರ್ಷದಲ್ಲಿ ಹೇಗಿರುತ್ತೆ ರಾಜ್ಯ ರಾಜಕೀಯದ ಭವಿಷ್ಯ ರಾಜ್ಯ ರಾಜಕಾರಣಿಗಳ ಭವಿಷ್ಯ ಚುನಾವಣೆ ಏನಾಗಬಹುದು ನೋಡಿ ಒಂದೇ ವರ್ಷ ಸರ್ಕಾರವನ್ನ ಅಲ್ಲಿಗೆ ಇನ್ನೊಂದು ವರ್ಷ ಆದ್ರೆ ಇವರು ಬರೀ ಹತ್ತು ಜರ್ಸಿ ಹಸುಗಳಿಂದ ವರ್ಷಕ್ಕೆ ಹದಿನೆಂಟು ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಕಲಿಬೇಕಾ ಅವರಿಂದ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಹತ್ತು ವರ್ಷ ಆಗುತ್ತೆ ಹತ್ತು ವರ್ಷ ಸಾಧನೆ ತಗೊಂಡಾಗ ಏನ್ ಸಾಧನೆ ಇತ್ತು ಆ ಸಾಧನೆ ವ್ಯಾಧಿಲೇ ಎಲ್ಲ ಹೊಟ್ಟೋಯ್ತು ಏನು ಮಾಡಿದ್ದು ಆಗಲೂ ಇಲ್ಲ ಯಾರೂ ಬೇ ರಾಷ್ಟ್ರ ಸರ್ಕಾರವೇ ಆಗಲಿ ರಾಜ್ಯ ಸರ್ಕಾರಗಳೇ ಆಗಲಿ ಮನುಷ್ಯನ ಕಟ್ಟಕ್ಕೆ ಸ್ಪಂದನ ಆಗಲಿಲ್ಲ ಹೌದು ಸಾಮಾನ್ಯ ಮನುಷ್ಯನಿಗೆ ಅವನಿಗೆ ನೌಕರಿ ಇಲ್ಲ ಹಣದುಬ್ಬರ ಹೊಸ ಉದ್ಯೋಗಗಳು ಯಾವುದು ಬರಲಿಲ್ಲ ಹೊಸ ಇಂಡಸ್ಟ್ರಿಗಳು ಯಾವುದು ಬರಲಿಲ್ಲ ನಿಮಗೆ ಭ್ರಷ್ಟಾಚಾರ ಮೇಲಾಗಿ ಸರ್ಕಾರಗಳು ಉದ್ದಗಳಲ್ಲಿ ಭ್ರಷ್ಟಾಚಾರವನ್ನು ನೋಡ್ತಾ ಇದೆ ಅವರ ಭ್ರಷ್ಟವನ್ನು ಅವ್ರ ಭ್ರಷ್ಟಾ ಅವರ ಭ್ರಷ್ಟವನ್ನು ಅವರೇ ಜನ ತಿಳಿಸ್ತಾ ಇದ್ದಾರೆ ಜನಸೇವೆ ಮಾಡಿದ್ದಾರೆ ಯಾವ ರಾಷ್ಟ್ರದ ಯಾವ ರಾಜ್ಯದಲ್ಲಿ ಯಾವ ಸರ್ಕಾರ ಇದ್ರೇನೋ ಮಹಾರಾಷ್ಟ್ರ ಅಲ್ಲಿ ನೋಡಿದರೆ ಏನಾಗ್ತೀನಿ ನೋಡ್ತಾ ಇದ್ದೀರಾ ಅಲ್ಲಿ ಅಲ್ಲಿನ ಜನ ಸೌಖ್ಯವಾಗಿದ್ದಾರೆ ಆ ಅವರ ಅವರ ವೈಫಲ್ಯವನ್ನು ಮುಚ್ಚಿಕೊಳ್ಳಕ್ಕೆ ಮಹಾರಾಷ್ಟ್ರ ಗಡಿ ವಿಚಾರ ಎತ್ತಿ ಹೊಡೆದಾಟ ಮಾಡ್ತಿದ್ದಾರೆ ನಾವೆಲ್ಲ ಭಾರತೀಯರಾಗಿ ಭಾರತಾಂಬೆ ಮಕ್ಕಳಾಗಿ ಕರ್ನಾಟಕದ ಹತ್ತು ಇಂಚು ಮಹಾರಾಷ್ಟ್ರದ ನೂರು ಇಂಚು ಆಂಧ್ರದ ಇಪ್ಪತ್ತೈದು ಇಂಚು ಕೇರಳದ ಹತ್ತು ಇಂಚೋ ತಮಿಳುನಾಡುಗೊಂಡು ಏನು ಮಾಡಬೇಕಾಗಿದೆ ಒಟ್ಟಲ್ಲೇ ಸಮಗ್ರ ಭಾರತವಾಗಿ ಇರುತ್ತಲ್ವಾ ಇರೋ ಜಾಗನೇ ನಾವು ಅಭಿವೃದ್ಧಿ ಪಡ್ಸೋ ಆಗಿಲ್ಲ ಅಂದರೆ ಇನ್ನೂ ಎಕ್ಸ್ಟ್ರಾ ಒಂದು ಹತ್ತು ಹದಿನೈದು ಇಂಚು ನೀವು ತಗೊಂಡು ಹೇಳ್ದಂಗೆ ತೊಗೊಂಡು ಏನು ಮಾಡೋದು ಏನು ಮಾಡ್ತಕ್ಕಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಆಯಿತು ಗಡಿ ಭಾಗಗಳನ್ನು ಎರಡು ಸರ್ಕಾರ ತೊಗೊಂಡು ಮಾಡಲಿ ಮಾರಾಷ್ಟ್ರ ಕರ್ನಾಟಕ ಎರಡು ಸೇರಿ ಉದಾರ ಮಾಡಲಿ ಗಡಿ ಕಲ್ಯಾಣವಾಗಲಿ ಅವರು ಮಾಡಲಿ ಇವರು ಮಾಡಲಿ ಅಲ್ಲೇನು ತಪ್ಪಿಲ್ಲ ಆದರೆ ಅದನ್ನೇ ದೊಡ್ಡದಾಗಿ ಮಾಡಿ ವಿಮರ್ಶೆ ಮಾಡಿ ಕನ್ನಡಿಗರನ್ನ ಅವಹೇಳನ ಮಾಡೋದು ಅವರನ್ನ ದುಷ್ಟ ನೋಡತಕ್ಕಂಥದ್ದು ಅವರವ್ರ ಕ್ರೋಧ ಮಾಡೋದು ಯಾಕೆ ಬೇಕು ಎಲ್ಲ ಕಡೆ ಎಲ್ಲ ಭಾಷೆಯವರು ಇದ್ದಾರೆ ಇದು ಮಹಾ ಬೆಂಗಳೂರು ಯಾವ ರಾಜ್ಯವ್ರು ಇಲ್ಲ ಹೇಳಿ ನೋಡೋಣ ಎಲ್ಲ ರಾಜ್ಯವರು ಬಂದು ಮನೆ ಮಠ ಮಾಡಿಕೊಂಡು ಆಸ್ತಿ ಪಾಸ್ತಿ ಮಾಡಿಕೊಂಡು ಸುಖ ಪಟ್ಟುಕೊಂಡಿದ್ದವರು ಇದೊಂದೇ ರಾಜ್ಯ ಅಂತ ಹೇಳಬಹುದು ಕರ್ನಾಟಕ ಇಡೀ ಭಾರತದಲ್ಲಿ ಎಲ್ಲ ಜಾತಿಯವರು ಎಲ್ಲವರು ಊಟ ಮಾಡಿ ಕೆಲಸಗಳನ್ನು ಮಾಡಿ ಆಸ್ತಿವಾದ ಮಾಡಿಕೊಂಡು ಸುಖವಾಗಿರೋದಂದ್ರೆ ಏಕೈಕ ಜಾಗ ಬೆಂಗಳೂರು ಆ ಕೀರ್ತಿ ಕರ್ನಾಟಕಕ್ಕೆ ಹೋಗುತ್ತದೆ ಅಂತಹ ಒಂದು ರಾಜ್ಯವನ್ನು ನೀವು ಅಲ್ಲಿಗೆಳೆದು ನೀವು ಭಾಷಾ ದ್ವೇಷವನ್ನು ಉಂಟು ಮಾಡಿ ಎಲ್ಲಿಗೆ ತಗೊಂಡು ಹೋಗ್ತಿದ್ದೀರಾ ನೀವು ಇವರು ಬರೀ ಹತ್ತು ಜರ್ಸಿ ಹಸುಗಳಿಂದ ವರ್ಷಕ್ಕೆ ಹದಿನೆಂಟು ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಕಲಿಬೇಕಾ ಅವರಿಂದ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ